ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದಲ್ಲಾಗೋ ಭಾನುವಾರ ಅಂತಂದರೆ ತುಂಬಾ ಫ್ರೀಯಾಗಿ, ಸ್ವಲ್ಪ ಮೈಂಡ್ ಫ್ರೀಯಾಗಿರುತ್ತೆ. ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ, ಇಲ್ಲ ಅಂತಂದರೆ ತುಂಬ ಲೇಟಾಗಿ ಏನಲ್ಲ, 4 ಗಂಟೆ ಈ ಥರ ಎದ್ದೋ ಬದಲು ಒಂದು 1/2 ಗಂಟೆ 1 ಅವರ್ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಷ್ಟೇ. ಹಾಗೆಯೇ ಬೆಳಗ್ಗೆ ಮಾಮೂಲಿ ಸ್ವಲ್ಪ ನೀರನ್ನು ಕುಡಿದೆ. ಇವತ್ತು ಕಷಾಯ ಅಂತ ಏನು ಮಾಡ್ಕೊಳ್ತಾ ಇಲ್ಲ, ಪುನರ್ಪುಳಿ ಹಣ್ಣಿನ ಒಂದು ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ತಲೆನೋವು ಬಂದಂಗೆ ಆಗಿತ್ತು, ಪಿತ್ತ ಜಾಸ್ತಿ ಆಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟಿದೆ. ಒಂದು 2 ದಿನ ಬಿಡದೆ ಇರೋ ಹಾಗೆ 2 ಟೈಮು, ಅದು ಫುಲ್ ಅಲ್ಲ, 2 ಟೈಮ್ ಟೀ ಕುಡಿದಿದೆ. ಅದಕ್ಕೇ ಪಿತ್ತ ಥರ ಆಗಿಬಿಟ್ಟಿತ್ತು. ಪಿತ್ತ ಥರ ಆಗಿ ಸಿಕ್ಕಾಬಟ್ಟೆ ತಲೆನೋವು, ಜೊತೆಗೆ ವಾಮಿಟಿಂಗ್ ಬೇರೆ ಶುರು ಆಗಿಬಿಡ್ತು. ಇನ್ನೂ ಬಿಡೋದಿಲ್ಲ, ಇದು ವಾಮಿಟ್ ಶುರುವಾಯಿತು ಅಂತಂದರೆ ಒಂದು 3 ದಿನನಾದರೂ ಇರುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ಪುನರ್ಪುಳಿ ಹಾಕಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆಲ್ಮೋಸ್ಟ್ ಆಲ್ 75% ಕಡಿಮೆ ಆಗುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಕಷಾಯ ಮಾಡ್ಕೊಂಡು ಕುಡಿದು, ಸ್ವಲ್ಪ ಬೆಲ್ಲ ಎಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ತುರಿದಿಟ್ಕೊಳ್ತಾ ಇದ್ದೀನಿ. ಈ ಥರ ತುರಿಯೋದ್ರಿಂದ ನನಗೆ ಕಾಫಿ ಟೀ ಹಾಲಿಗೆಲ್ಲ ತುಂಬಾ ಒಳ್ಳೆಯದು. ನಮ್ಮ ಮನೆಯವ್ರಿಗೆ ತುಂಬ ಟೀ ಅಂದರೆ ತುಂಬ ತುಂಬ ಇಷ್ಟ, ನನಗೆ ಕಾಫಿ ಅಂದರೆ ಇಷ್ಟ, ಹಾಗಾಗಿ ಬೆಲ್ಲನ ತುರಿದಿಟ್ಕೊಳ್ತೀನಿ. ಹಾಲಿಗೆ ಬೆಲ್ಲ ಹಾಕಿದ್ರೆ ಒಡೆದೋಗಲ್ವಾ ಅಂತಿದ್ರಿ. ಬೆಲ್ಲ ತೊಗೊಳ್ಬೇಕಾದ್ರೆ ತೊಂಡೆ ಬೆಲ್ಲ ಅಂತ ಬರುತ್ತೆ, ಎಳೆಯ ಕಬ್ಬಿಂದ ಮಾಡಿರೋ ಬೆಲ್ಲ ತೊಗೊಂಡ್ರೆ ಖಂಡಿತ ಹಾಲಿಗೆ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಬೆಲ್ಲ ತೊಗೋಬೇಕಾದ್ರೆ ನೋಡಿ ಚೆನ್ನಾಗಿರೋದನ್ನ ತೊಗೊಳ್ಳಿ, ಗೊತ್ತಾಗುತ್ತೆ. ಒಂದು 2 ಸಲ ತೊಗೊಳೋ ತನಕ ಅಷ್ಟೇ, ಆಮೇಲೆ ಗೊತ್ತಾಗುತ್ತೆ. ಹಾಗೆ ಇವತ್ತು ನಾನು ಸಬಸ್ಕೆ ಸೊಪ್ಪಿತ್ತು, ಅದಕ್ಕೆ ನಾನು ತೊಗರಿಬೇಳೆ, ಹೆಸರು ಬೇಳೆ ಮತ್ತು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮೊಸರು ದಾಲನ್ನ ಹಾಕ್ಬಿಟ್ಟು ಬರೀ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಮೊಳಕೆ ಕಟ್ಟದ ಹೆಸರು ಕಾಳು ಸಾಂಬಾರು, ಸ್ವಲ್ಪ ಪಲಾವ್ ಮಾಡ್ತಾ ಇದ್ದೀನಿ. ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ಹಾಗೇ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ಮನೆಯವರಿಗೆ ಸ್ವಲ್ಪ ಪಲ್ಯ ಜೊತೆಗೆ ಚಪಾತಿ ಇದನ್ನೆಲ್ಲ ಮಾಡಿಕೊಡ್ಬೇಕು. ಸದ್ಯಕ್ಕೆ ಇಷ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ, ಖಂಡಿತ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆ ಕಷಾಯ ಎಲ್ಲ ಕುಡಿದಾದ್ಮೇಲೆ ಏನೇ ಕಷ್ಟ ಇರಲಿ, ಕಾಫಿ ಅಂತೂ ದಿನಕ್ಕೆ 2 ಟೈಮು ನಾನು ಕುಡಿಯೋದು, 2 ಟೈಮು ನಂಗೆ ಕಾಫಿ ಬೇಕೇ ಬೇಕು, ಇಲ್ಲ ಅಂತಂದರೆ ಖಂಡಿತ ನನ್ನ ಕೈಲಂತೂ ಆಗೋದೇ ಇಲ್ಲ. ಊಟ ಬಿಟ್ಟು ಬೇಕಾದ್ರೂ ಇದ್ಬಿಡ್ತೀನಿ. ಈ 2 ಟೈಮ್ ಕಾಫಿ ಕುಡಿಯೋದಿದೆಯಲ್ಲ, ಅದು ಬಿಟ್ಟಿರೋಕ್ಕಾಗೋದಿಲ್ಲ. ಮಧ್ಯದಲ್ಲಿ ಏನಾದರೂ ಕುಡಿಯೋ ಸಂದರ್ಭ ಬಂದ್ರೂ ಸಹ ಕುಡಿಯೋದಿಲ್ಲ ನಾನು. ಬೇಡ ಅಂತಂದ್ಬಿಟ್ಟು ಜ್ಯೂಸೋ ಇಲ್ಲ ಎಳ್ನೀರೋ ಇಲ್ಲ ಮಜ್ಜಿಗೆನೋ ಏನೂ ಇಲ್ಲ ಅಂತಂದರೆ ಒಂದು ಗ್ಲಾಸ್ ನೀರಾದರೂ ಸಹ ಕುಡ್ಕೊಂಡ್ಬಿಡ್ತೀನಿ. ಆದರೆ ಮಧ್ಯದಲ್ಲಿ ಇನ್ನು ಯಾವಾಗಲೂ ಕಾಫಿ ಕುಡಿಯೋದಿಲ್ಲ, ಬೆಳಿಗ್ಗೆ ಟೈಮು ಮತ್ತು ಸಂಜೆ ಟೈಮ್ ನನಗೆ ಕಾಫಿ ಬೇಕೇ ಬೇಕು. ಹಾಗೆ ಸಬಸ್ಗೆ ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಂಡು ಈಗ ಕಾಳನ್ನೆಲ್ಲ ತೊಳ್ಕೊಂಡು ಪಲ್ಯ ಮಾಡ್ತೀನಿ. ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಬಿಡ್ತೀನಿ. ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಈ ಪಲ್ಯಕ್ಕೆ ಒಣಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇಷ್ಟನ್ನು ಕಟ್ ಮಾಡಿಟ್ಕೊಂಡು ಸ್ವಲ್ಪ ಕಾಯಿ ತುರಿನ ಜಾಸ್ತಿಯಾಗಿ ಹಾಕೋತೀನಿ. ಆಯಿತಾ, ಹಾಕೊಂಡಾದ್ಮೇಲೆ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಒಣಮೆಣಸಿನಕಾಯಿ ಹಾಕಿ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಆಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಸೊಪ್ಪು ಮತ್ತು ಕಾಳನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡಾದ್ಮೇಲೆ ಅಂದರೆ ಅದು ಬಾಡೋಗಬೇಕು ಅಲ್ಲಿ ತನಕ ಹುರ್ಕೊಂಡು, ಆಮೇಲೆ ಕಾಯಿ ತುರಿನೂ ಸೇರಿಸಿರ್ತೀನಿ ಅದ್ರ ಜೊತೆಗೆ. ಆಮೇಲೆ ಬಾಡ್ಕೊಳ್ತಾ ಸ್ವಲ್ಪ ನೀರು ಬಿಟ್ಕೊಳ್ತಾ ಬರುತ್ತಲ್ವ, ಆವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಒಲೆ ಮೇಲೆ ಬೇಯೋದಕ್ಕೆ ಬಿಡ್ತೀನಿ. ಅಂದರೆ ಒಂದು ವಿಶಲ್, ಜಾಸ್ತಿ ನೀರು ಹಾಕೋದು ಬೇಡ, ಯಾಕೆಂದರೆ ಕಾಳು ಸೊಪ್ಪನ್ನು ಬಸಿಯೋದಿಲ್ಲ ಅಲ್ವಾ, ಅಲ್ಲೇ ಇಂಕೋಬೇಕು, ಆ ಥರ ಮಾಡಬೇಕು. ಹಾಗೆ ಒಂದು 2 ಸ್ವಲ್ಪ ನೀರನ್ನು ಹಾಗೆ ಚಿಮುಕಿಸ್ಬಿಟ್ಟು 1 ಅಥವಾ 2 ವಿಶಲ್ ಬರೆಸ್ಕೊಂಡ್ರೆ ಸಾಕು, ರುಚಿಯಾಗಿರೋ ಪಲ್ಯ ಮಾತ್ರ ರೆಡಿ ಆಗುತ್ತೆ. ಸಬಸ್ಕೆ ಸೊಪ್ಪಲ್ದಿರ ದಂಟು ಸೊಪ್ಪು, ಕೀರೆ ಸೊಪ್ಪು, ಕಿಳಿಕೀರೆ ಸೊಪ್ಪು, ಕುಯ್ಯರ್ವೆ ಸೊಪ್ಪು, ಈ ಸೊಪ್ಪುಗಳಲ್ಲೆಲ್ಲ ನಾವು ಎಲ್ಲ ಥರ ಸೊಪ್ಪುಗಳು ಮಾಡ್ಬೋದು. ಪಾಲಕ್ ಸೊಪ್ಪಲ್ಲಿ ಮಾಡೋಕ್ಕಾಗೋದಿಲ್ಲ, ಮೆಕ್ಕೆ ಸೊಪ್ಪಲ್ಲೆಲ್ಲ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ಬನ್ನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ನಾದಿನಿಯರ ಜೊತೆ ಹೇಗಿರೋದು, ಅವ್ರ ಜೊತೆ ಯಾವ ಥರ ಇದ್ದರೂ ಕಷ್ಟ, ಏನಂದ್ರೂ ಕಷ್ಟ, ಏನಂದಿದ್ರು ಕಷ್ಟ, ಆ ಥರ ಸ್ಥಿತಿ ಇರುತ್ತೆ ಅಂತ ಕೆಲವರು ಮಾತಾಡ್ಕೊಳ್ತೀರಾ. ಇನ್ನೂ ಕೆಲವರು ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೂ ಅದಕ್ಕೆ ಹೊಂದಾಣಿಕೆ ಆಗಲ್ಲ, ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೂ ನಾದಿನಿ ಹೊಂದಾಣಿಕೆ ಆಗಲ್ಲ ಅಂತ ಒಂದು ಕಂಪ್ಲೇಂಟ್ ಅಂತ ಇದ್ದೇ ಇರುತ್ತೆ. ಒಂದು ತಿಳ್ಕೊಂಬಿಡಿ, ನಾವು ಬೇರೆಯವ್ರ ಮನೆಯವರು, ಒಂದ್ಸಲಿ ಹೊರಗಡೆಯಿಂದ ನಾವು ಬೇರೆಯವ್ರ ಮನೆಗೆ ಹೋಗಿ ಸೇರ್ಕೊಂಡಾಗ ಯಾರೂ ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ, ನೀವು ಆಗಲ್ಲ, ಅವ್ರ ಕೈಲೂ ಆಗೋದಿಲ್ಲ. ಆದರೆ ಒಂದೇ ಒಂದು ನಾನು ಹೇಳೋದು, ಅತ್ತಿಗೆಯರಾಗಿರಲಿ ನಾದಿನಿ ಆಗಿರಲಿ, ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ. ತಪ್ಪೋ ಸರಿನೋ ಮಿಕ್ಕಿದ್ದು ಭಗವಂತನಿಗೆ ಬಿಡಿ, ನೀವು ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪುಗಳು ಆಗಬಾರ್ದು. ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತಾ ಬನ್ನಿ. ಮದುವೆ ಆಗಿರೋ ನಾದಿನಿಯರಿರ್ತಾರೆ, ಅಥವಾ ಮದುವೆ ಆಗದಿರೋ ಓದಿರೋ ನಾದಿನಿಯರು ಇರ್ತಾರೆ, ಮನೇಲಿರೋವಂಥವ್ರು ಇರ್ತಾರೆ, ಇವ್ರನ್ನೆಲ್ಲನೂ ಒಂದೊಂದು ರೀತಿಯಲ್ಲಿ ನೋಡ್ಕೋಬೇಕು. ಎಲ್ಲ ಸಂದರ್ಭಗಳು ಎಲ್ಲ ಮಾತುಗಳು ಸಹ ಅನ್ವಯಿಸೋದಿಲ್ಲ. ನಾನು ಹೇಳ್ತಕ್ಕಂಥ ಮಾತುಗಳು ಹೇಳ್ತಾ ಇರೋದು, ಹಾಗಾಗಿ ಹೇಳ್ತಾ ಇರೋದು.
ಈಗ ಮದುವೆ ಆಗಿ ಆಗದೆ ಮನೆಯಲ್ಲೇ ಓದ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ, ಅವ್ರು ಹೋಗೋ ಟೈಮ್ಗೆ ಏನೇನು ಬೇಕು ಅದನ್ನೆಲ್ಲ ನೀವು ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಅವರು ಸಹ ಕೈ ಕಟ್ಕೋಬೇಕು, ನೀವು ಒಬ್ಬರೇ ಮಾಡೋದಲ್ಲ. ನೀವೊಂದು ಮಾಡ್ತಾಯಿದ್ರೆ ಅವ್ರು ಇನ್ನೊಂದು ಕೆಲಸ ಮಾಡ್ಕೊಂಡು ಹೋದರೆ ಮನೆಯಲ್ಲಿ ಯಾವುದೇ ಜಗಳ ಜೂಟಿ ಕಿತ್ತಾಟಗಳು ಮತ್ತು ಬೆನ್ನಿಂದೆ ಮಾತಾಡೋವಂಥದ್ದು ಏನೂ ಬರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಅತ್ತಿಗೆನೇ ಮಾಡಲಿ ಅಂತ ಎಲ್ಲ ಜವಾಬ್ದಾರಿ ಅತ್ತಿಗೆ ಮೇಲೆ ಹಾಕಿದಾಗ ಮುಖ ಮುನಿಸ್ಗಳು ಎಲ್ಲ ಬರುತ್ತೆ. ಲೇಟ್ ಆಯಿತು, ಎಷ್ಟೋ ಬೇಗ ಇದು ಮಾಡೋಕ್ಕಾಗವ, ನಮ್ಮ ಅಮ್ಮ ಆದರೆ ಬೇಗ ಮಾಡ್ತಿದ್ರು, ನಿನ್ನ ಕೈಲಾಗಲ್ವಾ, ಕೂತ್ಕೊಂಡು ಏನು ಮಾಡ್ತಿರ್ತೀಯ ಅಂತ ಕೆಲವೊಂದು ಮಾತುಗಳು ಬರುತ್ತೆ. ಅದರಲ್ಲೂ ಏನಾದರೂ ಅತ್ತಿಗೆಯರೇನಾದ್ರೂ ನೀವು ಡ್ಯೂಟಿಗೆ ಹೋಗ್ತಾ ಇರಾ, ನಾದ್ನಿ ನೋಡ್ಕೋಬೇಕು ಮನೆಯಲ್ಲಿ, ಅತ್ತೆ ಮಾವನಿಗೂ ಮಾಡಿಟ್ಟು ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅವಾಗ ನೀವು ಮಾತಾಡಿ ಅದನ್ನು ಬಗೆಹರಿಸ್ಕೋಬೇಕಾಗುತ್ತೆ. ಮಾತಿನ ಮುಂದೆ ಬೇರೆ ಏನು ಇಲ್ಲ ಸ್ನೇಹಿತರೆ, ಮಾತಿಂದನೇ ಎಲ್ಲ. ನಾವು ಒಳ್ಳೇದು ಸಹ ನಮ್ಮ ಮಾತಿಂದನೇ ಪಡ್ಕೋಬಹುದು, ಕೆಟ್ಟವರು ಅನ್ನಿಸ್ಕೊಳ್ಳೋದು ಸಹ ಮಾತಿಂದನೇ, ಒಳ್ಳೆಯವರು ಅನ್ನಿಸ್ಕೊಳ್ಳೋದು ಮಾತಿಂದನೇ. ಒಂದು ಸ್ವಲ್ಪ ತಾಳ್ಮೆ, ಯಾಕೆಂದರೆ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ಬೇರೆ ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ನಾತ್ನಿ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ, ಮನೇಲೇ ಇದ್ದಾರೆ ಅಂದರೆ ಅವರಿಂದ ಸಹಾಯ ಆದಷ್ಟು ಪಡ್ಕೊಳ್ಳಿ. ಆದರೆ ಎಲ್ಲ ಸಮಯದಲ್ಲೂ ಸಹಾಯ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವಳಿಗೆ ಕಾಲೇಜಲ್ಲಿ ಏನಾದ್ರೂ ಎಕ್ಸಾಮ್ ಟೈಮ್ ಇದ್ದರೆ ಅಥವಾ ಹೊರಗಡೆ ಕೆಲವೊಂದು ಕಾಲೇಜ್ಗಳಲ್ಲಿ ಹೊರಗಡೆ ಎಲ್ಲ ಕಳಿಸ್ತಾ ಇರ್ತಾರೆ, ಆಮೇಲೆ ಕ್ಯಾಂಪಸ್ಗೆಲ್ಲ ಹೋಗ್ತಾ ಇರ್ತಾರೆ, ಅಂಥ ಸಂದರ್ಭಗಳಲ್ಲಿ ಅವ್ರನ್ನ ಹೆಲ್ಪ್ಗೆ ಕರೆಯೋಕ್ಕಾಗೋದಿಲ್ಲ. ಅಂಥದೇ ಸಂದರ್ಭಗಳಲ್ಲಿ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದಿರುತ್ತೆ, ಇಲ್ಲಾಂದರೆ ಮೂಡೇ ಸರಿ ಇರೋದಿಲ್ಲ ಅಡುಗೆ ಮಾಡೋದಕ್ಕೆ, ರೋಗ ಟೈಮ್ಗೆ ಸರಿಯಾಗಿ ತಿಂಡಿ ಮಾಡ್ಕೊಡೋಕ್ಕಾಗಲ್ಲ, ಅಡುಗೆ ಮಾಡ್ಕೊಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಇಬ್ರಿಗೂ ಜಟಾಪಟಿ ಬರೋದಂತೂ ಗ್ಯಾರಂಟಿ. ನೀನು ಇದು ಮಾಡಿಲ್ಲ ಅನ್ನೋದು, ಇಲ್ಲ ನನಗೆ ಈ ಥರ ನೋವಾಗಿತ್ತು ಅನ್ನೋದು, ಈ ಥರ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅನ್ನೋದು, ದಿನಾ ನಿಂದಿದ್ದೇ ಬೆಳಗ್ಗೆ ಎದ್ದು ನಿನ್ಗೆ ಇದ್ದುದೇ ರಾಮಾಯಣ ಅಂತ ಅವ್ರು ಅನ್ನೋದು, ಈ ಥರ ಎಲ್ಲ ನೀ ಚಿಕ್ಕವಳಾಗಿದ್ದು ನನ್ನ ಕೈಲಿ ಅನ್ನಿಸ್ಕೋಬೇಕಾ, ನಮ್ಮ ಅಪ್ಪ ಅಮ್ಮನಿಂದ ನಮ್ಮ ಅಪ್ಪ ಅಮ್ಮ ನನ್ನ ಆ ಥರ ಅನ್ನಿಸ್ಕೊಳಂಗೆ ಸಾಕಿಲ್ಲ ಅಂತೆಲ್ಲ ಮಾತಾಡೋದು, ಈ ರೀತಿ ಮಾತು 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 ಹೋಗುತ್ತೆ. ನಾನು ಹೇಳೋದು ಒಂದೇ, ನೀವು ಕೆಲಸಕ್ಕೆ ಹೋಗ್ತಾ ಇರಿ ಅಥವಾ ಮನೇಲಿರಿ, ನಾದ್ನಿ ಓದ್ತಾ ಇರಲಿ ಕೆಲಸಕ್ಕೆ ಹೋಗ್ತಿರಲಿ ಏನೇ ಆಗಿರಲಿ, ಅವಳಿಗೆ ಫ್ರೀ ಆಗಿದ್ದಾಳೆ ಅಂದರೆ ಖಂಡಿತ ಅವರಿಂದ ಸಹಾಯ ಪಡ್ಕೊಳ್ಳಿ. ಅತ್ತೆಯಿಂದನೂ ಅಷ್ಟೇ ಸಹಾಯ ಪಡ್ಕೊಳ್ಳಿ. ಒಂದು ಪಕ್ಷ ಅವ್ರನ್ನ ಸಹಾಯ ಮಾಡೋಲ್ಲ, ನಾನು ಇದೆ ಇರೋದು ಹೀಗೆ ಅನ್ನೋದಾದರೆ ನಿಮಗೆ ಏನು ಬರುತ್ತೋ ಅಥವಾ ಅವ್ರಿಗೆ ಏನು ಇಷ್ಟ ಆಗುತ್ತೋ ಆ ಥರ ತಿಂಡಿ ಅಡುಗೆಗಳನ್ನು ಮಾಡಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ಅತಿಯಾಗಿ ಯಾವುದನ್ನು ತಲೆಗೆ ಹಾಕ್ಕೊಂಡು ಯೋಚನೆ ಮಾಡೋದು, ಅಯ್ಯೋ ಅವ್ರು ಏನಂದ್ರು ಅಥವಾ ಅವ್ರು ಒಪ್ಪಿಸೋಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಾರೆ. ಎಷ್ಟೋ ಜನ ನೋಡಿದ್ದೀನಿ ನಾದ್ನೇದಿರು ಒಪ್ಪಿಸೋಕ್ಕೋಸ್ಕರ ಎಷ್ಟೋ ಥರ ಅಡುಗೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ನಡೆ ನುಡಿಗಳಾಗಿರ್ಬೋದು ಬದಲಾಯಿಸ್ಕೋತೀರ. ಖಂಡಿತ ಅದು ಶಾಶ್ವತ ಅಲ್ಲ, ಅದೊಂದು ರೀತಿ ನೀರಿನ ಮೇಲಿರೋ ಗುಳ್ಳೆ ಇದ್ದಾಗೆ ಅದು ಒಂದು ತಾಳ್ಮೆ ಅಂತ ಅನ್ನೋದು ಹೊರಟೋಗ್ಬಿಟ್ರೆ ಅದೆಲ್ಲ ಹೊರಟೋಗ್ಬಿಡತ್ತೆ. ನೀವು ಹೇಗಿದ್ರೂ ಹಾಗೆ ಇರಿ, ಯಾವುದೇ ಕಾರಣಕ್ಕೂ ಬದಲಾಯಿಸೋಕೆ ಹೋಗ್ಬಿಡಿ. ನಿಮ್ಮ ನಡೆ ನುಡಿಗಳಾಗಿರ್ಬೋದು ಏನು ಬದಲಾಯಿಸೋಕೆ ಹೋಗ್ಬೇಡಿ. ಆದರೆ ನಿಮ್ಮ ಕರ್ತವ್ಯಗಳನ್ನು ಯಾವತ್ತಿಗೂ ಮರಿಬೇಡಿ. ಅತ್ತೆ ಮಾವಂದಿರ ಸೇವೆಗಳಾಗಿರ್ಬೋದು, ಸೇವೆ ಅಂದ್ರೇನು ಕಾಲು ಕೈ ಒತ್ತೋದು ಆ ಥರ ಸೇವೆ ಅಲ್ಲ. ನೀವು ಮಾಡಿಟ್ಟಿರೋ ಅಡುಗೆ ಅವ್ರು ಕರೆದಾಗ ಒಂದು ಲೋಟ ಬಿಸಿನೀರು ಕೇಳ್ತಾರೆ, ಇಲ್ಲ ಒಂದು ಲೋಟ ಕಾಫಿ ಕೇಳ್ತಾರೆ, ಒಂದು ಲೋಟ ನೀರು ಕೇಳ್ಬೋದು. ಅದನ್ನು ಕರೆಕ್ಟ್ ಟೈಮ್ಗೆ ಅವ್ರಿಗೆ ಕೊಟ್ಬಿಟ್ಟು ಅಥವಾ ಏನಾದ್ರು ಕಾಯಿಲೆ ಕಸಲೆ ಅವ್ರಿಗೆ ಏನಾರು ಇತ್ತು ಅಂತಂದರೆ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತಂದುಕೊಡೋದು, ಕರೆಕ್ಟು ಟೈಮ್ಗೆ ಡಾಕ್ಟ್ರಿಗೆ ತೋರಿಸುವಂಥದ್ದು, ಇದನ್ನೆಲ್ಲ ಮಾಡೋದೇ ಆದರೆ ಮನೆಗೆ ಮದುವೆ ಆಗಿರೋ ಹೆಣ್ಮಕ್ಳು ಏನಾದ್ರು ಮನೆಗೆ ಬಂದರೆ ಅವ್ರಿಗೆ ಅರಶಿನ ಕುಂಕುಮ ಕೊಡೋದು, ಮನೇಲಿ ಏನಿದೆಯೋ ಅದನ್ನು ಮಾಡಿ ಹಾಕಿ, ಅಕ್ಕ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಏನಾದರೂ ಬೇಕಾದರೂ ತರಿಸ್ಕೊಂಡು ಮಾಡಿ ಇಡಿ ಮಾಡಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರ ಕೈಗೆ ಒಂದು 50 100 200 ಕೊಟ್ಟು ಇಂಥದ್ದಿಲ್ಲ ಇಂಥದ್ದಿಲ್ಲ ಇಂಥದ್ದು ಹೋಗಿ ಅಂಗಡಿ ತೊಗೊಂಡು ಬಂದು ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೋಗೋದು, ಇದನ್ನೆಲ್ಲ ನೀವು ಮಾಡಲೇಬೇಕಾಗೋದು. ಇದು ನಿಮ್ಮ ಕರ್ತವ್ಯ ಕೂಡ ಹೌದು, ಯಾಕೆಂದರೆ ನೀವು ಇನ್ನೊಬ್ಬರು ಮನೆ ಮಗಳು, ಆಕೆನೂ ಸಹ ಈ ಮನೆ ಮಗಳಾಗಿರ್ತಾಳೆ. ಆ ಕಾರಣಕ್ಕೋಸ್ಕರ ಕೆಲವೊಂದು ಮಾತುಗಳು ನೀವು ಬಂದಾಗ ನೀವು ಮೌನವಾಗಿದ್ಬಿಡಿ. ಅದಕ್ಕೆ ನಾದಿನಲ್ಲಿ ಮಾತುಗಳು ಬಂದಾಗ ಮೌನವಾಗಿರೋದೇ ಎಷ್ಟೋ ಬೆಸ್ಟು. ಮೌನವಾಗಿದ್ದು ಅವ್ರು ಏನಾರು ಸ್ವಲ್ಪ ತಾಳ್ಮೆಯಿಂದ ವಹಿಸ್ಕೊಂಡು ಹೋದಾಗ ನೀವು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀನಾ ನಾನಾ ಅಂತ ನಿಂತ್ಕೊಂಡ್ರೆ ಮನೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೊಸೆ ಬಿಟ್ಕೊಡ್ತಾರೆ ಹೊರತು ಎತ್ತು ತಂದೆ ತಾಯಿ ಮಗಳನ್ನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಮಗಳದು ತಪ್ಪಾಗಿದ್ರೂ ಸಹ ವಹಿಸ್ಕೊಂಡು ಬರ್ತಾರೆ, ಇದನ್ನು ನೆನಪಲ್ಲಿರಲಿ. ನಿಮ್ಮಪ್ಪನೂ ಆಗಿದ್ರು ಸಹ, ನಿಮ್ಮ ಅಪ್ಪ ಅಮ್ಮ ಅದೇ ಸ್ಥಾನದಲ್ಲಿದ್ದರು, ನೀವು ಅದೇ ಸ್ಥಾನದಲ್ಲಿದ್ದರು, ನಿಮ್ಮ ಅಪ್ಪ ಅಮ್ಮನೂ ಸಹ ಹಾಗೆ ಮಾಡ್ತಾ ಇದ್ರು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಆಯಿತಾ. ಇವಾಗ ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ. ದೋಸೆಗೆ ಮಾಮೂಲಿ ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಹೆಸರುಕಾಳು, ಮೆಂತ್ಯ ಇದನ್ನೆಲ್ಲನೂ ಹಾಕಿ ನೆನೆ ಹಾಕ್ತಾ ಇರೋದು. ಇಂಥ ಅಳತೆ ಅಂತಲೇ ಹೇಳ್ಬಿಡ್ತೀನಿ, ಯಾಕೆಂದರೆ ಅಳತೆ ಕೇಳ್ತಾ ಇರ್ತೀರ. 2 ಗ್ಲಾಸ್ ಅಕ್ಕಿಗೆ 2 ಇಡಿ ಉದ್ದಿನ ಬೇಳೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕೋದು ನನಗೆ ತುಂಬ ಇಷ್ಟ, ಬೇಕಂದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಸಿಪ್ಪೆ ತೆಗೆದಿರೋ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಂಡು
ಚೆನ್ನಾಗಿ ಅದನ್ನು ರುಬ್ಕೊಳ್ತೀನಿ. ಒಂದು ಸುಮಾರು ಒಂದು 6 ಅವರ್ ನೆನೆಯೋಕೆ ಬಿಡ್ತೀನಿ, ಆಯಿತಾ. ಆಮೇಲೆ ರುಬ್ಕೊಂಡು ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ದೋಸೆ ನೆನೆಯಕೊಳ್ತಾ ಇದ್ದೀನಿ. ಹಾಗೆಯೇ ನಾದಿನಿ ಬಗ್ಗೆ ಮಾತಾಡ್ತಾ ಇದೆ. ಹಾಗೆಯೇ ನೀವು ಕೆಲವೊಂದು ಕಂಡೀಷನ್ಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ, ಅಪ್ಪ ಅಮ್ಮ ಇಲ್ಲ ಅಂತಂದರೆ ನೀವು ಹೇಳ್ಕೊಡಿ ಅವ್ರಿಗೆ, ಈ ತಪ್ಪು ಸರಿಗಳನ್ನು ತಿದ್ದಿ ಹೇಳಿ. ಅವ್ರು ಕೇಳಿಲ್ಲ ಅಂತಂದರೆ ಅವ್ರ ಅಣ್ಣನ ಕೈಯಲ್ಲಿ ಹೇಳಿಸಿ. ಯಾವುದೇ ಕಾರಣಕ್ಕೂ ನೀವು ಆಕೆಯ ಮೇಲೆ ಒಂಥರ ಜವಾಬ್ದಾರಿ ವಹಿಸ್ಕೊಂಡು, ನಾನೇ ಈ ಮನೆ ಸೊಸೆ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಅಧಿಕಾರನ ಖಂಡಿತ ಚಲಾಯಿಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಅತ್ತೆ ನಾದಿನಿಯರು ಅಂತ ಬಂದಾಗ ನಾವೇನಂತಲೇ ಹೇಳೋಕ್ಕಾಗೋದಿಲ್ಲ. ಒಳಗುಟ್ಟುಗಳು ಹೊರಗುಟ್ಟುಗಳು ಬೇರೆ ಬೇರೆ ಥರ ಇರುತ್ತೆ. ನೀವು ಕಮೆಂಟ್ ಮಾಡ್ಬೋದು, ನನ್ನ ಆದ್ನಿ ಈಗಂದ್ಲು, ಅದಕ್ಕೆ ನಾನು ಹೀಗಂದೆ, ಅದಕ್ಕೆ ಈ ಥರ ಆಯಿತು ಅಂತ ಕಮೆಂಟ್ ಮಾಡ್ಬೋದು. ಅದೇ ಅದರಿಂದೇಗಳು ಏನೇನು ನಡೆದಿರುತ್ತೋ ನಮಗೇನು ಗೊತ್ತಿರುತ್ತೆ ಅಲ್ವಾ. ಜಸ್ಟ್ ಒಂದು ಹಾಲು ಕಾಯಿಸ್ಲಿಲ್ಲ, ಒಂದು ಅನ್ನ ಮಾಡಲಿಲ್ಲ, ಒಂದು ಊಟದ ತಟ್ಟೆ ತೆಗಿಲಿಲ್ಲ, ಒಂದು ಬಟ್ಟೆ ಬಡ್ಚಾಕ್ಲಿಲ್ಲ, ನಾನು ಕರೆದಾಗ ಓ ಅನ್ನಲಿಲ್ಲ, ಒಂದು ಬಿಸಿನೀರು ಕಾಯಿಸ್ಕೊಳ್ಳಿಲ್ಲ ಅಂತ ಇಡೀ ಮನೆಯೇ ರಣರಂಗ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸಣ್ಣ 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 ಸಿಲ್ಲಿ ವಿಚಾರಕ್ಕೆ ರಣರಂಗ ಮಾಡ್ಕೊಂಡಿರೋದು ಉಂಟು. ಹಾಗಾಗಿ ನಾನು ಹೇಳೋದು ಇಷ್ಟೇ, ಮಾಡಲಿ ಬಿಡಲಿ, ಅವ್ರು ಮಾಡಲಿ ಅಥವಾ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕೈನ ಕಾಯ್ಕೊಳ್ಳೋಕೆ ಹೋಗಬೇಡಿ. ಅತ್ತಿಗೆದಿರಿಗೆ ನಾನು ಹೇಳ್ತಾ ಇರೋದು ಕೈನ ಕಾಯ್ಕೊಕ್ಕೆ ಹೋಗಬೇಡಿ. ನಿಮ್ಗೇನಾದ್ರು ಹುಷಾರಿಲ್ಲ ಅಂದರೆ ನೇರವಾಗಿ ಹೇಳಿ, ನನ್ನ ಗಂಡ ಬಂದಾಗಲೇ ಹೇಳಬೇಕು ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ನನಗೆ ಹುಷಾರಿಲ್ಲ, ನೀನು ಒಂದು ಲೋಟ ಕಾಫಿ ಮಾಡಿಕೊಂಡು ನನಗೂ ಒಂದು ಲೋಟ ತಂದುಕೊಡು ಅಂತಲೇ ಹೇಳಿ. ಅತ್ತೆ ಹತ್ರನೇ ಹೇಳಿ. ನೀವೇನಾದ್ರೂ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳು ನಡೆದೋಗ್ಬಿಡತ್ತೆ. ನಿಜವಾಗ್ಲೂ ನಾವು ಎಷ್ಟೇ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರು ಕೆಲವೊಂದು ಮಾತುಗಳು ಬಂದುಬಿಡುತ್ತೆ, ನೀವು ಸಹಿಸ್ಕೊಳ್ಳೇಬೇಕಾಗುತ್ತೆ, ಅನ್ನಿಸ್ಕೊಳ್ಳೇಬೇಕಾಗುತ್ತೆ. ನಾವು ಅದನ್ನು ವಾದ ಮಾಡಿ ನಾವು ಗೆಲ್ಲೋದಕ್ಕಂತೂ ಸಾಧ್ಯವೇ ಇಲ್ಲ. ಒಂದು ಪಕ್ಷ ಇವ್ರು ಸಹವಾಸ ಬೇಡ ಅಂತ ಮನೆ ಬಿಟ್ಟು ಹೋದ್ರೂ ನಮ್ಗೆ ಸಾಕಾಗಲಿಲ್ಲ, ಮದುವೆ ಆದ ತಕ್ಷಣ ನಮ್ಮ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟೋದ ಅಂತ ನಿಮ್ಮ ಗಂಡನ ಮೇಲೂ ಸಹ ಅಪವಾದಗಳು ಬಂದೇ ಬರುತ್ತೆ ಅಂತಲೇ ಹೇಳ್ತೀನಿ. ನಿಮ್ಮ ಎಷ್ಟು ಸಾಧ್ಯ ಆಗುತ್ತೋ ಖಂಡಿತ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿ ಅಂತ ಹೇಳ್ತೀನಿ. ಅಧಿಕಾರವನ್ನು ಚಲಾಯಿಸೋದಕ್ಕೆ ಹೋಗಬೇಡಿ. ಅತ್ತೆ ಮಾವನಿಗೆ ಮಾಡಬೇಕಾದಂತಹ ಕರ್ತವ್ಯಗಳು ಸೇವೆಗಳನ್ನು ನೀವು ಮಾಡಿ. ನಿಮ್ಮ ನಾದಿನಿಯರು ಕೆಲವೊಂದು ಗೊತ್ತೋ ಗೊತ್ತಿಲ್ಲದೋ ತಪ್ಪುಗಳನ್ನು ಮಾಡಿದಾಗ ಅದನ್ನು ಹೈಲೈಟ್ ಮಾಡಿ ಹೇಳೋಕ್ಕೆ ಹೋಗಬೇಡಿ, ಕೇಳೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಏಕೆಂದರೆ ಅವ್ರಿಗೆ ತಂದೆ ತಾಯಿದ್ದಾರೆ, ಅವ್ರ ತಂದೆ ಕೇಳ್ಕೊಳ್ತಾರೆ, ಅಣ್ಣ ಅನ್ನಿಸ್ಕೊಂಡಿರ್ತಾರೆ, ತಮ್ಮ ಅನ್ನಿಸ್ಕೊಂಡಿರ್ತಾರೆ, ವಿಚಾರಗಳು ಗೊತ್ತಾಗುತ್ತೆ, ಅವರೇ ಕೇಳ್ಕೊಳ್ಳಿ. ನಾನು ಅದಕ್ಕೆ ನಾನು ಈ ಮನೆಗೆ ಸೊಸೆ ಅಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಹೋಗುತ್ತೆ, ನನ್ನ ಮನೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ನೀವು ಯಾವುದೇ ಕಾರಣಕ್ಕೂ ಅವಳು ಫೋನಲ್ಲಿ ಮಾತಾಡ್ತಿರಲಿ, ಇನ್ನೊಬ್ರ ಜೊತೆ ಮಾತಾಡ್ತಿರಲಿ, ಕೇಳೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ರೀಸೆಂಟಾಗಿ ಬಂದಿರೋರು, ಆಕೆ ಏನು, ಆಕೆಯ ಗುಣ ಸ್ವಭಾವ ಏನು ಅಂತ ಆ ಮನೆಯವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಆಗಲೇ ಹೇಳಿದ್ನಲ್ಲ, ಸಣ್ಣ 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 ಸಿಲ್ಲಿ ವಿಚಾರಕ್ಕೆಲ್ಲ ಜಗಳ ಮಾಡ್ಕೊಳ್ಳೋದು, ಮುಖ ಮುನಸ್ ಮಾಡ್ಕೊಳ್ಳೋದು, ಮಾತಾಡದೇ ಇರೋದು, ಪಾತ್ರೆ ಬಾಯಿಗಿಂತ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಮಾತಾಡುತ್ತೆ ಕೆಲವ್ರ ಮನೆಯಲ್ಲಿ, ಪಟ ಪಟ ಅಂತ ಪಾತ್ರೆಗಳು ಸೌಂಡ್ ಆಗೋದು, ಸಿಟ್ಟು ಬಂದಾಗ ಆ ಥರ ಎಲ್ಲ ಮಾಡ್ತಾರೆ, ಅದನ್ನು ದಯವಿಟ್ಟು ಮಾಡೋಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಆಯಿತಾ? ಬನ್ನಿ, ಇವಾಗ ನಾನು ಇದು ಮಾಡ್ತಾ ಇದ್ದೀನಿ, ಹೆಸರು ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಕಾಳು ಸಾಂಬಾರಿಗೆ, ಮೊಳಕೆ ಕಟ್ಟಿರೋ ಹೆಸರು ಕಾಳು ಸಾಂಬಾರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಹಾಕಿ ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕಿ ಅದನ್ನು ಹುರ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ವಿಷಲ್ ತಗೋತೀನಿ. ಆಯಿತಾ? ವಿಷಲ್ ತಗೊಂಡಾದ್ಮೇಲೆ ನಾನು ಮಸಾಲನ ಹುರ್ಕೋಬೇಕು. ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಹುರ್ಕೊಳ್ತೀನಿ. ಟೊಮೊಟೊ ಎಲ್ಲ ಹುರ್ಕೊಂಡು ಚಿಲ್ಲಿ ಪೌಡರ್, ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಸೋಂಪನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಆಮೇಲೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಇಷ್ಟನ್ನು ಹಾಕ್ಕೊಂಡು ಎಲ್ಲನೂ ತಣ್ಣಗಾದ್ಮೇಲೆ, ಮಸಾಲ ಎಲ್ಲ ಹುರ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ನೈಸಾಗಿ ರುಬ್ಕೊಂಡು, ಈಗ ನಾನೇನು ವಿಷಲ್ ಬರೆಸ್ಕೊಂಡಿರ್ತೇನಲ್ಲ ಈ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಇದು ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದು ಅದರೊಳಗಡೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾಗಿರೋ ಮೊಳಕೆ ಕಾಳು ಸಾಂಬಾರು ರೆಡಿಯಾಗುತ್ತೆ. ಇದ್ರ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ, ಕ್ಯಾರೆಟು ಏನು ಬೇಕಾದ್ರೂ ಸೇರಿಸ್ಬೋದು. ನನ್ನ ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೆ ಬರೀ ಕಾಳನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಪ್ರಯತ್ನ ಮಾಡಿ ನೋಡಿ, ಆಯಿತಾ? ಓಕೆ, ಬನ್ನಿ ಮಾತಾಡೋಣ. ಹಾಗೆಯೇ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಮಾಡಿಕೊಂಡು ಹೋಗೋದಿಲ್ಲ. ಆಮೇಲೆ ಈಗ ತಾನೇ ತೆಗೆದು ಏನೇ ಆಗಲಿ, ಒಂದು ಬಟ್ಟೆ ಆಗಿರ್ಬೋದು, ಒಂದು ಬ್ಯಾಗ್ ಆಗಿರ್ಬೋದು, ಒಂದು ಮೇಕಪ್ ಐಟಮ್ಸ್ ಆಗಿರ್ಬೋದು, ಒಂದು ಚಪ್ಪಲ್ ಆಗಿರ್ಬೋದು, ಅಥವಾ ಅವಳು ಇಲ್ಲಾರ ಟೂರ್ ಹೋಗ್ತಾ ಇರ್ಬೋದು, ಅಥವಾ ಫ್ರೆಂಡ್ ಮನೆಗೆ ಹೋಗ್ಬೋದು, ಎಲ್ಲದಕ್ಕೂ ನೀವು ಮೂಗು ತೋರ್ಸೋಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಗಂಡನೂ ಸಹ ಆಕೆಗೆ ಅಣ್ಣ ಅನ್ನೋದನ್ನು ಮರಿಬೇಡಿ. ನೀವು ಏನೇ ಇದ್ದರೂ ಅವರು ಕೇಳ್ತಾರೆ. ಆಮೇಲೆ ಯಾವುದಕ್ಕೂ ನನಗೆ ಗೊತ್ತಿತ್ತು, ನಾನು ನೋಡಿದೆ, ನಾನು ಕೇಳಿದೆ, ಅವಳು ಹೀಗಂತೆ ಹೀಗಂತೆ ಅಂತ ಮುಂಚಿತವಾಗಿ ಬೇಕಾಗಿರೋರ ಹತ್ರ, ಬೇಡದವರ ಹತ್ರ, ಅಕ್ಕಪಕ್ಕದವ್ರ ಹತ್ರ, ಬಂಧು ಬಳಗದ ಹತ್ರ, ಸ್ನೇಹಿತರ ಹತ್ರ,
ಅವಳ ಬಗ್ಗೆ ಒಂದು ಸ್ವಲ್ಪ ಹೀನಾಯವಾಗಿ ಮಾತನ್ನು ಆಡಬಾರ್ದು. ಯಾವುದೇ ಕಾರಣಕ್ಕೂ ಆಡದೆ ಹೋದರೆ ಮಾತ್ರ ನಿಮ್ಮ ನಾದಿನ ಜೊತೆ ನೀವು ಚೆನ್ನಾಗಿರ್ಬೋದು. ಆಯಿತಾ? ಕೆಲವೊಂದು ಮಾತುಗಳಿಂದ ಉಪ್ಪು, ಖಾರ, ಹುಳಿ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಹಾಕ್ಬಿಡ್ತು ಅಂದರೆ, ನಿಮ್ಮ ಕಂಡವರು ಇಲ್ಲ ಸಲದೆಲ್ಲ ಸೇರಿಸಿ ಹೇಳ್ಬಿಡ್ತು ಅಂದರೆ, ನೀವು ಎಂದೆಂದಿಗೂ ನಿಮ್ಮ ಅತ್ತಿಗೆ ನಾದಿನಿಯರ ಸಂಬಂಧ ಅಂತೂ ಸರಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತೀನಿ. ಇದಿಷ್ಟು ಕರೆಕ್ಟ್ ಆಗಿದ್ದರೂ ಸಾಕು ಸ್ನೇಹಿತರೆ, ಖಂಡಿತವಾಗ್ಲೂ. ಯಾಕೆಂದರೆ ಇವಿಷ್ಟನ್ನ ನಿಭಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಅಪರೂಪದಲ್ಲಿ ಅಪರೂಪ ನಿಭಾಯಿಸ್ಕೊಂಡು ಹೋಗೋರು ಇದ್ದಾರೆ. ಅತ್ತಿಗೆ ನಾದಿನಿಯರು ಅಂತಂದರೆ ತಾಯಿ ಮಕ್ಕಳು ಇರೋರಂಗೂ ಇದ್ದಾರೆ, ಆ ಕಷ್ಟ ಸುಖ ಎಲ್ಲ ನಿಭಾಯಿಸ್ಕೊಂಡು ಹೋಗೋರು ಇದ್ದಾರೆ ಖಂಡಿತವಾಗ್ಲೂ. ಏನೇ ಆದ ನಾದಿನಿ ತಪ್ಪು ಮಾಡಿದ್ರು, ನನ್ನ ಹೊಟ್ಟೆಲಿರೋ ಹುಟ್ಟಿದ್ರೆ ಮಗ ಒಂದು ತಪ್ಪು ಮಾಡ್ತಿರ್ಲಿಲ್ವ, ನನ್ನ ಮಗಳಾಗಿರೋ ತಪ್ಪು ಮಾಡ್ತಿರ್ಲಿಲ್ವ ಬಿಡು ಅಂತನೋರು ಇದ್ದಾರೆ. ಒಂದು ಪಕ್ಷ ಆಕೆ ಒಂದು ಹುಡುಗಿನ ಹುಡುಗನ ಪ್ರೀತಿಸಿ ಅದು ಗೊತ್ತಾಗಿದ್ರು ಸಹ ಆ ಗೊತ್ತಾದ್ಮೇಲೆ ಬಿಡು ಆಯಿತು ಏನು ಆಯಿತು ಹೋಯ್ತು ಇನ್ನು ಮುಂದೆ ಯಾರು ಸರಿಯಾಗಿರುವಂಥ ಬುದ್ಧಿವಾದ ಹೇಳೋರು ಇದ್ದಾರೆ. ನನ್ನ ಅತ್ತಿಗೆ ಇವರು, ನನ್ನ ಅತ್ತಿಗೆ ಹುಷಾರಿಲ್ಲ ಸ್ವಲ್ಪ ಸಹಾಯ ಮಾಡೋಣ ಅನ್ನೋ ನಾದಿನಿಯರು ಇದ್ದಾರೆ. ಆಯಿತಾ? ಅಂಥ ಒಳ್ಳೆ ನಾದಿನಿಯರು ಇದ್ದಾರೆ. ಆದರೆ ಅಂಥವ್ರ ಮಧ್ಯದಲ್ಲಿ ಸುಮಾರು 100ಕ್ಕೆ ಒಬ್ಬರು ಇಬ್ಬರು ಮೂರು ಜನ ಸಿಕ್ಕಿದ್ರೆ ಹೆಚ್ಚು ಒಳ್ಳೆಯ ಅತ್ತಿಗೆ ನಾದಿನಿಯರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗ್ಬಿಡುತ್ತೆ. ಸೀರೆ ರೇಟಲ್ಲಿ ನೋಡಿಬಿಟ್ಟು ಈ ಜಗಳ ಮಾಡ್ಕೊಂಡ್ಬಿಡ್ತೀನಿ, ನಾನು ಕಮ್ಮಿ ರೇಟು ಸೀರೆ ತಂದಿದೆಯಾ, ಅವಳು ಜಾಸ್ತಿ ರೇಟು ತಗೊಂಬಂದಿದೆಯಾ, ನನಗೆ ಇಷ್ಟವಾಗಿರೋ ಕಲರು ತಂದಿಲ್ಲ, ಅವಳಿಗೆ ಇಷ್ಟವಾಗಿರೋ ಕಲರ್ ತಂದಿದೆಯಾ, ನನಗೆ ಊಟಕ್ಕೆ ಕರೀಲಿಲ್ಲ, ನನಗೆ ಕಾಫಿ ಕೊಡಲಿಲ್ಲ, ಲೇಟಾಗಿ ಮಲಿಕೊಂಡು ಲೇಟಾಗಿದ್ದು ಬೇಗ ಎದ್ದಳಿಲ್ಲ, ನನ್ನ ಮಗಳು ತಿಂಡಿ ಮಾಡಲಿಲ್ಲ, ನಮ್ಮ ಅತ್ತಿಗೆ ನಾನು ತಿಂಡಿ ಮಾಡ್ಕೊಳ್ಳಿಲ್ಲ, ಕಾಫಿ ಮಾಡ್ಕೊಳ್ಳಿಲ್ಲ, ನನ್ನ ಬಟ್ಟೆ ಒಗೆದಾಕಿಲ್ಲ, ನನ್ನ ಚಪ್ಲಿನೆಲ್ಲ ಇವಳೇ ತಗೊಂಡ್ಬಿಟ್ಟಿದ್ದಾಳೆ, ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇವಳೇ ತಗೊಂಡಿದ್ದಾಳೆ, ನಾನು ಓದೋಕ್ಕೆ ಬಿಡಿಯಲ್ಲ, ಬರೆಯೋಕ್ಕೆ ಬಿಡಲ್ಲ. ಈ ರೀತಿ ಕಂಪ್ಲೇಂಟ್ಸ್ಗಳೇ ಜಾಸ್ತಿ ಅತ್ತಿಗೆ ನಾದಿನಿಯರ ವಿಚಾರದಲ್ಲಿ. ಅರ್ಥ ಆಯ್ತಾ? ಇನ್ನು ಮದುವೆ ಆಗಿರೋದಂತೂ ಕೇಳೋಂಗೆ ಇಲ್ಲ. ನನ್ನ ಬಂದಾಗ ನಮ್ಮ ಅತ್ತೆ ಮನೆಯವ್ರು ಮಾತಾಡಿಸ್ಲಿಲ್ಲ, ನನ್ನ ಗಂಡನ ಮಾತಾಡಿಸ್ಲಿಲ್ಲ, ನನ್ನ ಮಗಿಗೆ ಒಂದು ಬಟ್ಟೆ ತೆಗೆದುಕೊಳ್ಳಲಿಲ್ಲ, ಒಂದು ಬಳೆಗೆ ಒಂದು ಅರ್ಶನ ಕುಂಕುಮಕ್ಕೆ ಒಂಚೂರು ದುಡ್ಡು ಕೊಡಲಿಲ್ಲ. ಅತ್ತಿಗೆದಿರನ್ನ ಕೇಳೋ ಬದಲು ದಯವಿಟ್ಟು ಅಣ್ಣಂದಿರಿಗೆ ಕೇಳಿ. ನಿಮ್ಮ ಮದುವೆಗೂ ಮುಂಚೆ ಹೇಗಿದ್ರೆ ಅಣ್ಣನ ಹತ್ರ ನೀವು ಹಾಗೇ ಇರಬೇಕು. ಒಬ್ಬ ಅತ್ತಿಗೆ ಮನೆಗೆ ಬಂದ ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ನಾದಿನಿಯರ ಬಗ್ಗೆ ಹೇಳ್ತಾ ಇದ್ದೀನಿ ಬದಲಾಗ್ಬಿಡ್ತಾರೆ, ಆಕೆ ನಮ್ಮವಳಲ್ಲ, ನಮ್ಮ ಮನೆ ಸೇರಿದವಳಲ್ಲ, ಅವಳು ಬೇರೆ ಮನೆಯವಳು, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಅವಳು ನಮ್ಗೆ ಅಡ್ಜಸ್ಟ್ ಆಗಬೇಕು, ನಾವು ಅವಳಿಗೆ ಅಡ್ಜಸ್ಟ್ ಆಗಬೇಕು ಅನ್ನೋ ಬುದ್ಧಿನೇ ಇರೋದಿಲ್ಲ. ಆದರೆ ನಮ್ಮಂಗೆ ಅವಳು ಇರಬೇಕು ಅಂತ ಬಯಸ್ತಾರೆ. ಆದರೆ ಅವರು ಸಹ ಬಯಸ್ತಾರಲ್ವಾ ಸೊಸೆದಿರು, ನಮ್ಮನ್ನ ಅರ್ಥ ಮಾಡ್ಕೊಂಡು ಹೋಗೋರ್ಬೇಕು ಅಂತ ಇವರು ಬಯಸ್ತಾರೆ, ಅವರು ಸಹ ನಮ್ಮನ್ನ ಅರ್ಥ ಮಾಡ್ಕೊಂಡು ಹೋಗೋರ್ಬೇಕು ಅಂತ ಬಯಸಿದಾಗ ಇಲ್ಲೇ ಜಗಳಗಳಾಗೋದು. ಅವ್ರ ದಾರಿಗೆ ನಾವು ಹೋಗಬೇಕು, ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಅವ್ರಿಗೆ ಅನಿಸಿಕೆ ತಕ್ಕಂಗೆ ನಾವು ನಡೀಬೇಕು, ನಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಆ ಸೊಸೆದಿರು ನಡ್ಕೋಬೇಕು. ಈ ರೀತಿ ಇದ್ದಾಗ ಮಾತ್ರ ಅತ್ತಿಗೆ ನಾದಿನಿಯರ ಸಂಬಂಧ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು, ಮಕ್ಕಳು ಮಾತಿಗೆ ಜಗಳಗಳು, ಮಕ್ಕಳು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಮಾತು ಗೊಂಬೆಗಳು ಕಿತ್ತಾಡೋದಕ್ಕೆ, ಗೊಂಬೆಗಳು ಕಿತ್ತು ಬಿಸಾಕಿರೋದಕ್ಕೆ, ಬಟ್ಟೆ ಹರಿದಾಗಿರೋದಕ್ಕೆ, ಏನೋ ಮಕ್ಕಳುಗಳು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡಿರೋದಕ್ಕೆ, ಅದಕ್ಕೇನೆ ದೊಡ್ಡ ದೊಡ್ಡ ಜಗಳಗಳೇ ಆಗ್ಬಿಡುತ್ತೆ ಅತ್ತಿಗೆ ನಾದಿನಿಯರ ಮಧ್ಯದಲ್ಲಿ. ನಿಜವಾಗ್ಲೂ ಈ ರೀತಿಯೆಲ್ಲ ಆಗೋದ್ರಿಂದ ನಾವು ಸರಿನೇ ಮಾಡೋಕ್ಕಾಗಲ್ಲ ಅಂತ ಮನಸ್ಥಿತಿ ಇರೋರನ್ನ. ಹಂಗಾಗಿ ನಾನು ಹೇಳ್ತಾ ಇರೋದು ಅತ್ತಿಗೆ ನಾದಿನಿಯರ ವಿಚಾರವಾಗಿ ನಾವು ಹೀಗೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ. ನಾನು ಹೇಳೋದಿಷ್ಟೇ, ಏನನ್ನು ನೋಡಿದೆ ಅಂತ ಹೇಳಬೇಡಿ, ಕೇಳಿದೆ ಅಂತ ಹೇಳಬೇಡಿ. ನಿಮ್ಮ ಗಂಡ ಇದ್ದಾರೆ, ಏನೇ ಆದರೂ ವಿಚಾರಿಸ್ಕೋತಾರೆ, ಅವ್ರು ನಿಮ್ಮ ನಾದಿನಿಯರ ಬಗ್ಗೆ ನಿಮ್ಮ ಅತ್ತೆ ಹತ್ರನಾಗಲಿ ನಿಮ್ಮ ಗಂಡನ ಹತ್ರ ಆಗಲಿ ಕಂಪ್ಲೇಂಟನ್ನು ಹೇಳೋಕ್ಕೆ ಹೋಗಬೇಡಿ. ನೀವು ಬೆಳಿಗ್ಗೆ ಎದ್ದು ನೀವೇನು ಕರ್ತವ್ಯ ಮಾಡ್ತೀರೋ ನಿಮ್ಮ ಅತ್ತೆ ಮಾವ ಗಂಡನಿಗೆ, ಆ ಕರ್ತವ್ಯನ ಮಾಡಿ ಮುಗಿಸಿ ನೀವು ಕೆಲಸಕ್ಕೆ ಹೋಗೋದಾದರೆ ಖಂಡಿತ ಕೆಲಸಕ್ಕೆ ಹೋಗಿ. ಮನೇಲಿರೋರಾದರೆ ಅವ್ರು ಏನು ಕರ್ತವ್ಯ ಇದೆಯೋ, ಏನು ಕೆಲಸ ಇದೆಯೋ ಅದು ಮಾಡಿಕೊಂಡು ಅವ್ರು ಬೇಕು ಬೇಡಗಳನ್ನು ನೋಡ್ಕೊಂಡು ಹೀರಿ. ಅಥವಾ ಅವ್ರೇನು ಅವ್ರಿಗೆ ತಂದುಕೊಟ್ಟೆ ನನಗೆ ತಂದುಕೊಟ್ಟಿಲ್ಲ ಅಂತ ಗಂಡನ ಹತ್ರ ಹೇಳೋದು, ಅಥವಾ ಗಂಡನ ಹತ್ರ ಅವಳು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಇನ್ಯಾರೋ ಫ್ರೆಂಡ್ ಬಂದಿದ್ರು, ಅವಳು ಓದ್ಕೋತಾ ಇಲ್ಲ, ಮೊಬೈಲ್ ನೋಡ್ತಾ ಇದ್ದಾಳೆ ಅಂತ ಚಾಡಿ ಹೇಳೋದು, ಇಂಥ ಕೆಲಸಗಳನ್ನು ಮಾಡದೇ ಇದ್ದರೆ ಖಂಡಿತವಾಗ್ಲೂ ಅತ್ತಿಗೆ ನಾದಿನಿಯರ ಸಂಬಂಧ ಚೆನ್ನಾಗಿರುತ್ತೆ. ಇನ್ನು ಮದುವೆ ಆಗಿರೋರು ಬಂದ ತಕ್ಷಣ ಕೂತ್ಕೋ, ನಿಂತ್ಕೋ, ಕಾಫಿ ಕೊಡಿ, ತಿಂಡಿ ತಿನ್ನು, ಊಟ ಮಾಡು, ಮನೇಲಿ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅಚ್ಚುಕಟ್ಟ ಬಾಯಿ ತುಂಬ ಮಾತಾಡಿಸಿ, ಮನೇಲಿ ಏನಿದೆಯೋ ಅದನ್ನು ಮಾಡಿ, ಊರಿಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ ಅಕ್ಕ, ತಗೊಳ್ಳಿ ಅಕ್ಕ, ಕೈಗೆ ಬಳೆ ತೊಡಸ್ಕೊಳ್ಳಿ ಅಂತ ಒಂದು 50-100 ಕೊಡಿ, ಏನು ಇಲ್ವ ಈ ಸರಿ ಇಲ್ಲ ಕಣಕ ಮುಂದಿನ ಸಲ ಬಂದಾಗ ಕೊಡ್ತೀನಿ ಅಂತ ಹೇಳಿ. ಈ ರೀತಿ ನೀವು ಮಾಡೋದೇ ಆದರೆ ಖಂಡಿತ ವಿಶ್ವಾಸ ಅನ್ನೋದು ಉಳದೇ ಉಳಿಯುತ್ತೆ. ಇನ್ನೂ ಕೆಲವರು ಇರ್ತಾರೆ, ನಾನು ಬಂದಾಗ ಮಟನೇ ಮಾಡಲಿಲ್ಲ, ಒಬ್ಬಟ್ಟೇ ಮಾಡಲಿಲ್ಲ, ಒಡೆನೇ ಮಾಡಲಿಲ್ಲ, ಮನೇಲಿರೋದು ಹಾಕಿದ್ಲು, ಸಂಪಾದನೆ ಮಾಡೋದೆಲ್ಲ ಹಾಳಾದ್ದ, ಎಕ್ಕೊಟ್ಟೋದ್ದ, ಈ ರೀತಿಯೆಲ್ಲ ಮಾತುಗಳು ಕೆಲವರಲ್ಲಿ ಬರುತ್ತೆ. ಅವನ್ನೆಲ್ಲ ತಲೆ ಬಿಸಿ ಮಾಡ್ಕೋಬೇಡಿ. ನೀವು ಮಾಡೋ ಕರ್ತವ್ಯ ಏನಿದೆಯೋ ಅತ್ಕೆದಿರಾಗಿ ಅದನ್ನು ನೀವು ಮಾಡಿಬಿಟ್ಟು ಅಂತಂದರೆ ಮಿಕ್ಕಿದ್ದು ಅವರು ಬಿಟ್ಟಿದ್ದು ಅಷ್ಟೇ ನಾನು ಹೇಳೋದು. ಇದರಿಂದ ಮನೆ ಹತ್ಕೊಂಡು ಬೇಯೋದು ತಪ್ಪುತ್ತೆ. ಮುಖ್ಯವಾಗಿ ಅದೇನೆ, ನೋಡದೇ ಇದ್ರು ನೋಡಿದೆ, ಕಂಡೇರು ಕಂಡೆ, ಕೇಳ್ದಿರು ಕೇಳಿದೆ, ಇದೊಂದು ನೆಟ್ಟಿಗಿತ್ತು ಬಾಯಿನ ಭದ್ರ ಇಟ್ಕೊಂಡ್ಬಿಡ್ತು ಅಂದರೆ ಮಿಕ್ಕಿದ್ದೆಲ್ಲ ನೆಟ್ಟಗಾಗುತ್ತೆ. ನಿಜವಾಗ್ಲೂ ಯಾರ ಹತ್ರನೋ ಮಾತಾಡ್ತಾ ಇದ್ಲು,
ಯಾರ ಹತ್ರ ಯಾರ ಜೊತೆಲೋ ಗಾಡಿನಲ್ಲೋ ಹೋದ್ಲು, ಅವರು ನಿಮ್ಮ ತಂಗಿ ಬಗ್ಗೆ ಹಿಂಗೆ ಮಾತಾಡಿದ್ರು, ಈ ಕಡೆ ಮನೆಯವರು ನಿಮ್ಮ ತಂಗಿ ಬಗ್ಗೆ ಈ ಥರ ಮಾತಾಡಿದ್ಲು, ನಮ್ಮ ಅತ್ತೆ ನಮ್ಮನ್ನ ಈ ಥರ ಕೇಳಿದ್ಲು, ಅದಕ್ಕೆ ನಿಮ್ಮ ತಂಗಿನೇ ಏನೋ ಪಿಟಿಂಗ್ ಇಟ್ಟಿರಬೇಕು, ನಿಮ್ಮ ತಂಗಿನೇ ಚಾಡಿ ಹೇಳಿರಬೇಕು. ಈ ರೀತಿಗಳು ಮಾತುಗಳು ಆಡೋದ್ರಿಂದ ಏನಾಗುತ್ತೆ, ಜಗಳಗಳು ಹತ್ಕೊಂಡು ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಇಲ್ಲಿ ಅದಕ್ಕೆ ನಾದಿನಿ ಏರೋದು ಹಿಂಗೆ ಅಂತಲೇ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಹಾಗೆ ಇವತ್ತು ನಾನು ಏನು ತರಕಾರಿ ಏನು ಹಾಕ್ತೆ, ಹಂಗೆ ಪಲಾವ್ ಮಾಡಿದೆ ಅಂತಂದಲ್ವಾ, ಸಿಂಪಲಾಗಿ ಎಲ್ಲ ಮಸಾಲನೂ ರುಬ್ಬಿಕೊಂಡು ನಾನು ಪಲಾವ್ ಮಾಡಿದ್ದು. ತುಂಬ ಪಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ ಸ್ನೇಹಿತರೆ. ಅತ್ತಿಗೆ ನಾದಿನಿಯರ ಬಗ್ಗೆ ಮಾತಾಡ್ತಾ ಹೋದರೆ ಟೈಮೇ ಸಾಕಾಗೋದಿಲ್ಲ ಅಂತ ಹೇಳ್ತೀನಿ. ಹುಷಾರು ಎಚ್ಚರಿಕೆಯಿಂದಿರಿ, ನಮ್ಮ ಕೆಲಸಗಳನ್ನ ಮಾಡಿ, ನೋಡ್ತಿದ್ರು ನೋಡದೆ ಕಾಣದಿರೋ ಕಣ್ಣಂತ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.